ನಿಮ್ಮ ಸ್ವತ್ತ ಮನೆ ಅದೇ ನೀವು ಬಾಡಿಗೆ ಇದ್ದೀರಾ ಅಂತ ಕೇಳಿದ್ರಲ್ಲ, ಇದು ನಮ್ದು ಸ್ವತ್ತ ಮಟನ್ ಐತೆ ನೋಡ್ರಿ, ಇದು ಮುಂತಿನ ಮಟನ್ ಇದು. ಮಳೆ ಆಗುತ್ತಿದ್ ಮತ್ತೆ ಸಣ್ಣ ಈ ನೋಡ್ರಿ ಹಬ್ಬ ಸಣ್ಣಗೆ ಲಾಗನ್ಗಳು ಮಾಡ್ಯಾರ. ಇದೊಂದು ತಿಂಗಾಗಿರ್ಬೇಕು ಇದು ಹಚ್ಚಿ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರೇನು? ನಾವು ಆರಾಮಿದ್ದೇವೆ ನೋಡ್ರಿ, ನೀವು ಆರಾಮಿದ್ದೀರ ಅಂತೇಳಿ ತಿಳ್ಕೊತೀನಿ. ಬರ್ನ ಬರ್ನ ಸ್ಟಾರ್ಟ್ ಮಾಡಲಿಲ್ಲ, ಇಲ್ಲಿ ಇಡ್ವಿ ಬರೋದು ಸ್ವಲ್ಪ ಮಾಡಿದೆ. ಇಲ್ಲಿ ಬಂದ ಬಳಕ ಪಟ ಪಟ ಇದು ಹರಿಬೇಕಂದ್ರು ಬರೋತ್ನಾಗ ಮಾಡ ಬಿ ಆಗಿತ್ತು, ಸಣ್ಣಗೆ ಬರಾಕತ್ತಿತ್ತು. ಈಗ ಬಿಸಿಲು ಬಿದ್ದೈತಿ ನೋಡ್ರಿ, ನೋಡ್ಬೋದು ಮಾಡಿ ಬಂದೈತಿ ಕರೆ ಬಿಸಿಲು ಬಿದ್ದೈತಿ. ಡಬ್ಬು ಮೆಣಸಿಗೆ ಹರಿಯೋದಾಯ್ತು, ಈಗ ಟೊಮೆಟೊ ಹರಿಯಾಕತ್ತಿದ್ದೀವಿ ನೋಡ್ರಿ. ಅವು 40 ಪಿಶ್ವಿ ಹರಿದೆವು, 40 ಅಂದ್ರೆ 40 ಪಿಶ್ವಿ ಹರಿದೆವು. ಈಗ ಇದು ಹರಿಯಾಕತ್ತಿದ್ದೇವು ಟೊಮೆಟೊ ಅಂತ. ನಿನ್ನೆ ಒಂದೇ ಮುಂಗ್ ಬರ್ತಿದ್ದೇವಲ್ಲ, ಅದಕ್ಕೆ ಇವತ್ತು ಇವತ್ತೆಲ್ಲ ಹರಿಯೋದೈತಿ ನೋಡ್ರಿ. 4 ಮುಂಗ್ ಆತವ. ಈಗ ಇವು ಟೊಮೆಟೊ ಹೆಂಗೆ ತಳಗ ನೋಡ್ಬೋದು, ತಳಗೆಲ್ಲ ಒಣಗ್ದಂಗೆ ಕಾಕೈತಲ್ಲ, ಆಯ್ತು ತಪ್ಪಲ್ಲ. ಮ್ಯಾಗ ಹೆಂಗೆ ಚಿಗಾಕತ್ತೈತಿ ನೋಡ್ರಿ, ಮ್ಯಾಗಿನ ಚಿಗಾಕತ್ತಾವ, ಹೂ ಬಿ ಬಿಡಾಕತ್ತಾವ ನೋಡ್ರಿ, ಹೂ ಬಿ ಬಿಡಾಕತ್ತಾವ. ಇನ್ನು ಮ್ಯಾಗ ಟೊಮೆಟೊ ಹತ್ತವ. ಈಗ ತಳಗಿಂದು ಹರಿಯೋದು ಮಾಲ ಸಂಪಸೈತಿ, ಈಗ ಸಂಪಸ್ಕೊತ್ ಬಂದೈತಿ. ಕ್ಯಾರೆಟ್ ನಿಂತು, ಕ್ಯಾರೆಟ್ ಒಯ್ಲಿಕ್ಕೆ ಆಳುಗಳು ಭೀ ಅದಾರ, ಮನೆಯವ್ರು ಭೀ ಅದಾರ ಎಲ್ಲ. ಇದು ಮುಂದೆ ಮುಚ್ಚದಂಗೆ ಹೆಂಗಲ್ಲ, ತಳಗ ಮುಂದೆ ತುದಿ ಸಿಗಾಕತ್ತಾವಲ್ಲ ಹಿಂಗೆ, ಈ ಕಡೆ ತಳಗೆ ಬಿದ್ದಂಗೆ ನೋಡ್ರಿ. ಈ ರೀತಿ ಇವು ಕಟ್ಟಬೇಕಾಗ್ತದೆ ಇರ್ಕೊಂಡು ಹಿಂಗಿನ್ನ ತಳಗೆಲ್ಲ ಬೀಳಾಕತ್ತಾವ. ಕರ್ನಿ ಹೂ ಬಿಟ್ಟಾವ, ಕಟ್ ನೋಡ್ಬೋದಿಲ್ಲ ಹೆಣ್ಮಕ್ಳು ಕಾಣವಲ್ರಿ ಅಷ್ಟೊಂದು. ಮ್ಯಾಗ ಹೋಗೈತಿ ಹಂಗೆ ಊಟ ಮಾಡ್ಲಾರಿ. 12 ಗಂಟೆಕ ಎಲ್ಲ ಹರಿಯೋದಾಯ್ತು, ಡಬ್ಬು ಮೆಣಸಿನ್ಕಾಯಿ ಹರಿಯೋದಾದೊಳಕ್ಕೆ ಇನ್ನು ಊಟ ಮಾಡಿ ಹರಿಬೇಕು ಆಗತ್ತನ, ಇನ್ನು ಬಿಡ್ಲಿಕ್ಕೆ ಬರಲಿಲ್ಲ ಅಂತಂದು ಇನ್ನು ಊಟ ಮಾಡ್ಕೊಂಡೆ. ಈಗ ಹರಿಯಾಕತ್ತಿದ್ದೆ ನೋಡ್ರಿ, ಟೊಮೆಟೊ ಹರಿಯೋದು, ಇವು ನೀವುಡಾಸೋದು. ನೀವುಡಾಸೋದು ಅಂದರೆ ಎಲ್ಲ ಬಾದಿದ್ದದ್ದು ಚಲೋ ಇದ್ದದ್ದು ನೀವುಡಾಸಿ ಹಾಳಾಗಿ ಸುಟ್ಟಿ ಆತೈತಿ. ಹಾಳಾಗಿ ಹೋಗೋದ್ರಿ ಮನೆಗೆ ಕರ್ನೆ. ಡಬ್ಬು ಮೆಣಸಿನ್ಕಾಯಿ ಭಾಳ ಖರಾಬ್, ಮಳೆ ಸಲಿಂದ ದಿನ ಹತ್ತಿ ಅವರಿಗೆ ತುಂಬ ಲಾಸ್ ಐತಿ ನೋಡ್ರಿ. ಕಾಯಿಪಲ್ಯ ಹಚ್ಚದ ಬೆಳಕು ಲಾಸ್, ಫೈದ ಭೀ ಆಗ್ಬೋದು ಲಾಸ್ ಭೀ ಆಗ್ಬೋದು. 5 ಗಂಟೆ ಆಯ್ತು ಇವತ್ತು ಭೀ ಬರ್ಲಿಕ್ಕೆ, ಅಲ್ಲೇ 4.5 ಗಂಟೆ ಆಗಿತ್ತು. ಗಾಡಿ ಒಂದು ಸ್ವಲ್ಪ ಲೇಟ್ ಮಾಡೇ ಬತ್ತು, ಸುಟ್ಟಿ ದೌಡೆ ಆಗಿತ್ತು ಕರ್ನೆ. ಗಾಡಿ ಬಂದಿತ್ತಲ್ಲ ಕೂತೇವ ಅಲ್ಲೇ, ಮಳೆ ಆಗೈತೆ ನೋಡ್ರಿ. ಇನ್ಕ ನೀರಿಲ್ಲ ನಮ್ಮ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೀರು ನಿಂತ ನೋಡ್ರಿ. ಹೌದೆಲ್ಲ ಇಲ್ಲಿ ಒಂದು ಸ್ವಲ್ಪ ಗೆರಸ್ ಕಟ್ಬೇಕಾಗೈತಿ, ಎಲ್ಲ ಮಳೆ ಬಂದು ಹರ್ಕೊಂಡು ಹೋಗಿ ಹೋಗಿ ಎಲ್ಲ ಮಣ್ಣು ಉಳಿದ್ಬಿಟ್ಟೈತಿ. ಹಸರೆಲ್ಲ ಗರಸೆಲ್ಲ ಹರ್ಕೊಂಡು ಹೋಗೈತಿ. ನಿಮ್ಮ ಮನ್ಯಾಗ ಇನ್ನು ಈಗ ಬಟ್ಟೆ ಒಗಿಬೇಕು ನೋಡ್ರೆಲ್ಲ, ಇನ್ನು ಬಾಂಡೆ ತಿಕ್ಬೇಕು. ಒಲೆ ಮ್ಯಾಗ ನಮ್ಮ ಮನೆಯವರು ಕಟ್ಗೆ ಮುಗಿದಿಟ್ರೆ ಯಾಕೆ ಹಸಿ ತಂಬ್ಲಿದ್ದು ಅಂದ್ರೆ ಒಲೆ ಮ್ಯಾಗ ಉನ್ ಬಿಸಿ ಬಿಸಿ ಇರ್ತದಲ್ಲ ಅಡಿಗೆ ಮಾಡೋದು, ಅದ್ರ ಮ್ಯಾಗ ಇಟ್ಟರೆ ಒಂದು ಸ್ವಲ್ಪ ದೌಡ್ ಹತ್ತವತ್ತಂದು ಅವ್ರಿಗೆ ಹೋಗೋತ್ನಾಗ ಹೇಳಿ ಹೋಗಿದ್ದ ಇಟ್ರು ನೋಡ್ರಿ. ಇಲ್ಲಿಂದ ನಿಮ್ಮ ಸ್ವತ್ತ ಮನೆ ಅದೇ ನೀವು ಬಾಡಿಗೆ ಇದ್ದೀರಾ ಅಂತ ಕೇಳಿದ್ರಲ್ಲ, ಇದು ನಮ್ದು ಸ್ವತ್ತ ಮನೆ ಇಲ್ಲ ನಾವು, ಇದು ನಮ್ಮ ಸ್ವತ್ತ ಊರು ಭೀ ಇಲ್ಲ ನಾವು ಇರಾಕ. ಪೈಲ ಭೀ ಹೇಳಿದ್ ಪೈಲಾದ ಇಡವೇದಾಗ ಭೀ ನೋಡೀರೇನಿಲ್ಲ, ನನಗೆ ಗೊತ್ತಿಲ್ಲ ಪೈಲಾದ ಇಡವೆ ಭೀ ಪೈಲಾದ ಇಡವೆ ಭೀ ಹೇಳಿದ. ಈಗ ಭೀ ಹೇಳ್ತಾ ಇದ್ದೀನಿ, ಕೆಲವರು ಕೇಳ್ತಾ ಇದಾರ ಅಕ್ಕ ಇದು ನಿಮ್ಮದು ಸ್ವತ್ತ ಮನೆ ಐತೇನ್ರಿ, ನೀವು ಬಾಡಿಗೆ ಮನೆ ಐತೇನಂತ. ನಮ್ಮದು ಇದು ಬಾಡಿಗೆ ಅಂತೂ ನಾವು ಕೊಡಂಗೆ ಇಲ್ಲ, ಸ್ವತ್ತ ಮನೆಯೂ ಇಲ್ಲ ಇದು ನಮ್ಮದು. ನಮ್ಮ ಮನೆಯವರು ದಗದ ಮಾಡ್ತಾರಲ್ಲ ಏನಂತಾರ ಅದಕ್ಕೆ, ಈ ಕಡೆ ಚಾಕ್ರಿ ಅಂತಾರ ಜೀತ. ನಮ್ಮ ಮನೆಯವರು ಇವರಲ್ಲೇ ದಗದ ಮಾಡ್ತಾರಲ್ಲ, ಅದಕ್ಕಾಗಿ ನಾವು ಬಾಡಿಗೆನೂ ಏನೂ ಕೊಡಂಗಿಲ್ಲ. ಎಲ್ಲ ಲೈಟ್ ಬಿಲ್ ಆಗಲಿ, ಎಲ್ಲ ಮನೆಯದು ನೀರಿಂದು ಕಟ್ಗಿದು ಎಲ್ಲ ಅವ್ರದ್ದೇ ನೋಡಿ, ಎಲ್ಲ ಮಾಲಾಕರದೇ ಇರ್ತೈತಿ. ನಾವು ಮನೆ ಬಾಡಿಗೆ ಕೊಡಂಗಿಲ್ಲ, ಇರಾಕ ಮಾತ್ರ ಎಲ್ಲ ನಮ್ಗೆ ವ್ಯವಸ್ಥಿತಿ ಐತಿ. ನಮ್ಮದು ಸ್ವತ್ತ ಮನೆ ಇದ್ದುದು ಹಿಂದಿನ ಇಡವೆದಾಗ ನಿಮಗೆ ನಾನು ನೋಡ್ರಿ ಇಡವೆ
ನಾನು ನಮ್ಮೂರ ಕಡೆ ಹೋದ ಬಳಕ ಇಡ್ವಿ ಆ ಕಡೆ ನಮ್ಮೂರ ಜತ್ ತಾಲೂಕು ಮಾಡಿಗ ನಮ್ಮ ಜತ್ ತಳಗ ನಮ್ಮೂರ ಐತಿ ಮಾಡಿಗಳು ಅಂತ ಅಲ್ಲಿ ಆ ಕಡೆ ನಮ್ಮೂರ ಐತಿ ಇದು ನಮ್ಮೂರಲ್ಲ ಇದು ನಮ್ಮನೆ ಸತ್ತದ ಮನೆ ಅಲ್ಲ ಫ್ರೆಂಡ್ ನಮ್ಗ ಬಿ ಹೊಲ ಐತಿ ಬಿಡ್ರಿ ಕರ್ನಿ ಅಷ್ಟೊಂದು ನೀರಾವರಿ ಇಲ್ವಲ್ಲ ಅಲ್ಲಿ ಅಷ್ಟೇ ಮನೆ ಪೂರ್ತಿಯಾಕ ಅಷ್ಟೇ ಕಾಯಿಪಲ್ಯ ಅನ್ರಿ ಅಷ್ಟೇ ಅಷ್ಟದಾವ ನಮ್ಗೆ ನೀರ ಏನಂದ್ರೆ ನಮ್ಮ ಸತ್ತದು ಹಿಂಗೆ ನೀರಾವರಿ ಜಮೀನು ಅಷ್ಟೊಂದಿಲ್ಲ ಮಡ್ಡಿ ಐತೆ ಆ ಕಡೆ ಅದಕ್ಕಂದು ಎಲ್ಲ ಊರ ಮ್ಯಾಗ ಕೂತು ಅಂದ್ರೆ ಏನು ಮಾಡೋದು ಅಂತೇಳಿ ನಾವು ಈ ಕಡೆ ಇದ್ದೇವ್ರಿ ಅದಕ್ಕಾಗಿ ಇಲ್ಲೇ ಪರಿಚಯದವರು ಅದಾರ ಅಂದೇಳಿ ಇಲ್ಲೇ ಇದ್ದೇವೆ ದಗದಕ್ಕೆ ನಾನು ದಗದಕ್ಕೆ ಹೋತೀನಿ ನಮ್ಮ ಮನೆಯವರು ಇಲ್ಲೇ ದಗದ ಮಾಡ್ತಾರೆ ಅವರು ಭೀ ನಮ್ಮ ಮಿಥುನ್ಗೆ ವಿಲಾಸಾಗ ಈ ಸ್ಕೂಲಿಗೆ ಇಲ್ಲಿ ಹಾಕಿದೆವು ತಂದು ಇನ್ನೊಂದು 2-3 ವರ್ಷ ನಾವು ಇಲ್ಲಿ ಇರ್ಬೋದು ಇಲ್ಲಿ ಕಾದ್ರೆ ನಮ್ಮ ಹಿಂದಿಗಡೆ ನಮ್ಮ ಊರಿಗೆ ಹೋಗಿ ಹೋಗ್ತೇವೆ ನೋಡ್ರಿ ಅಂದರೆ ಕೆಲಸ ಊರು ಕಡ್ದಿತ್ತಂದ್ರೆ ಹೋಗ್ತೇವೆ ನಾವು ಬ್ಯಾಸಗಿ ಸುಟ್ಟಿಯಾಗ ಒಂದು ತಿಂಗಳು ಸುಟ್ಟಿ ತೆಗೆದು ಹೋಗ್ತೇವೆ ಯಾಕಂದ್ರೆ ಆಳ್ಯಾಗ ಅಷ್ಟೊಂದು ತೆಗೆದಿರಂಗಿಲ್ಲಲ್ಲ ಇಲ್ಲಿ ಅದಕ್ಕಂದು ನಾವು ಬ್ಯಾಸಿಗೆಯಾಗ ಹೋಗ್ತೇವೆ ಹಿಂಗೆ ನಡ್ಬರ್ಕ ಹೋದ್ರೆ ಭೀ ಏನರ ತೆಗೆದಿತ್ತಂದ್ರೆ ಭಾಳ ಅಷ್ಟೊಂದು ದಿನ ನಾವು ನಿಂದ್ರಂಗಿಲ್ಲ ಯಾಕಂದ್ರೆ ನಾವು ಹೋದ ಬಳಕ ನಮ್ಮ ಮನೆಯವರು ನಾ ಹೋದ್ರೆ ಮತ್ತೆ ಹೊಳಿ ಅವೆಲ್ಲ ಇದು ತುಂಬೇಕಾದೈತಿ ನೋಡ್ರಿ ಅದಕ್ಕೊಂದು ಅಷ್ಟೊಂದು ಹೋಗಂಗಿಲ್ಲ ಅವರು ಇದಾಗಿತ್ತಂದ್ರೆ 2-3 ದಿನ ಆದ್ರೆ ಭಾಳ ಆಯ್ತು ಮತ್ತು ನಾವು ಬರೇಬೇಕಾಗ್ತೈತಿ ಮತ್ತು ನಾವು ಇಲ್ಲಿದು ಖಾಡಿ ಆತಾವಲ್ಲ ಖಾಡಿ ಅಂತಾರೆ ನೋಡ್ರಿ ಖಾಡಿ ತುಂಬೇಕಾಗ್ತೈತಿ ಈಗೆಲ್ಲ ದಗದೈತಿ ನೋಡ್ರಿ ಅಡುಗೆ ಮಾಡೋದಿನ ಎಷ್ಟೊಂದು ಹಿಂಗಾನು ಹಿಡಿಸ್ಲಿಕ್ಕೆ ನೋಡ್ರಿ ಇಬ್ರು ಕೂಡಿ ವಿಲಾಸ ಮಿಥುನ ಕೌತಿತ್ತು ಹಚ್ಕೊಂಡು ಮುಕ್ಕೊಂಡು ಹೆಂಗೆ ಮಾಡತ್ತ ನೋಡ್ರಿ ಭಾಳ ಇದಕ್ಕೆ ಇಬ್ಬರೇ ಅದ್ರ ಕಾರ ನೀವು ಭಾಳ ಇದು ಮಾಡ್ತಾರ್ರಿ ಅವರು ಇಲ್ಲಿ ಸಣ್ಣ ಚಿಕ್ಕಳಂತೂ ಇಲ್ಲಲ್ಲ ಅಡುಗೆ ಮಾಡೋಣ ನೋಡ್ರಿ ಒಲಿ ಅಂತ್ಯಾಕ ಲೈಟಿಗೆ ಬಲ್ಲ ಅದು ಗಾಡಿಗೆ ಹಾಕ್ಯಾರಲ್ಲ ಇಲ್ಲ ಅಷ್ಟೊಂದು ಬೆಳಕು ಬೀಳಲೇಗೈತಿ ನೋಡ್ರಿ ಹೊರಗೆ ಬೀಳ್ತೈತಿ ಅಲ್ಲಿದು ಈ ಬಲ್ಲ ಎಷ್ಟೊಂದು ಈ ಬೆಳ್ಳಿಂದು ಬೀಳಲೆಂದು ಇಲ್ಲಿ ಮಟನ್ ಐತಿ ನೋಡ್ರಿ ಇದು ಮೂತಿದ ಮಟನ್ ಇದು 1/4 kg ಐತಿ ಎಲ್ಲ ನಾನು ಅದು ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಸ್ವಚ್ಛ ತೊಳೆದಾಗಿ ಇಟ್ಕೊಂದೀನಿ ಇಲ್ಲಿ ನೋಡ್ರಿ ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂದೀನಿ ಇದು ಅಲ್ಲ ಬೆಳ್ಳುಳ್ಳಿ ಜವರಿ ಬೆಳ್ಳುಳ್ಳಿ ಅದಾವು ಇಲ್ಲಿ 2 ಸಣ್ಣ ಸಣ್ಣನು ಟೊಮೆಟೊ ಕಟ್ ಮಾಡಿ ಇಟ್ಕೊಂದೀನಿ ಇಲ್ಲಿ ಕೊತ್ತಿಂಬಿರ ಇದು ಉಳ್ಳಿಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ಈಗ ಕೊಬ್ಬರಿ ಹುರಿಬೇಕು ಕೊಬ್ಬರಿ ಟೊಮೆಟೊ ಉಳ್ಳಿಗಡ್ಡಿ ಕೊಬ್ಬರಿ ಹಾಕೀನಿ ಒಲಿ ಒಂದು ಏನು ಸಣ್ಣಗೆ ಹತ್ತಿದೆ ಅಂದರೂ ಒಲಿ ಮ್ಯಾಗ ಇಟ್ಟಿದ್ರೆ ನಮ್ಮ ಮನೆಯವರು ಕಟ್ಗೆ ನಮ್ಮ ಮಿತ್ತನಾಗ ವಿಲಾಸ ಎಷ್ಟೊಂದು ಹಂಗ ನಮ್ಮ ಮನೆಯವ್ರು ಇರ್ಲಿಂದ್ರೆ ಅಷ್ಟೊಂದು ಇದು ಮಾಡ್ತಾರವರು ನೋಡ್ರಿ ಈ ರೀತಿ ಕೊಬ್ಬರಿ ಹುರಿದಾವ ಈ ರೀತಿ ತೆಗಿತೀನಿ ಈಗ ನೋಡಿ ಉಳ್ಳಿಗಡ್ಡಿ ಈ ರೀತಿ ಕುಡ್ದೀನಿ ನೋಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಕೆಂಪಾಗೋ ರೀತಿ ಹುರಿಬೇಕು ಉಳ್ಳಿಗಡ್ಡಿ ಉದ್ದು ಕೊಯ್ಬೇಕಾಗಿತ್ತು ಸಣ್ಣ ಕೊಯ್ದ ತೆಗಿತೀನಿ ಈಗ ಟೊಮೆಟೊ ಹುರಿತಾ ಇದ್ದೀನಿ ನೋಡ್ರಿ ಟೊಮೆಟೊದು ಹಸಿ ವಾಸನೆ ಹೋಗತ್ತಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ತೆಗಿತೀನಿ ಈಗ ನೋಡ್ರಿ ಇಲ್ಲಿ ಉಳ್ಳಿಗಡ್ಡೆ ಹುರಿದೀನಿ ಟೊಮೆಟೊ ಈಗ ಮಸಾಲೆ ಎಲ್ಲ ಮಿಕ್ಸರ್ದಾಗ ಸಣ್ಣ ಮಾಡ್ಕೊಂಬರ್ಲಕ್ಕ ಮಟನ್ಗೆ ನಾನು ಉಪ್ಪು ಅರ್ಶಿನ ಪುಡಿ ಪೈಲ ಹಚ್ಚಿಟ್ಕೊಂಡಿದ್ದೆ 10-15 ನಿಮಿಷ ಈಗ ಇಲ್ಲಿ ಇದೇ ಬೋಣ್ಯಾಗ ಹುಣ್ಗಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ರಿ ಎಣ್ಣೆ ನಮ್ಮನೆಯವರು ಫೋನ್ದಾಗ ಮಾತಾಡಕತ್ತಾರ ನಾನು ಇದು ಮಟನ ಕುದಿಸ್ಕೊಂಡು ತೋತೀನಿ ಅತ್ತ ಈಗ ಉಳ್ಳಿಗಡ್ಡೆ ಹಾಕಿ ನೋಡ್ರಿ ಇದ್ರಾಗ ಎಣ್ಣೆಯಾಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ
ನೋಡಿ ಈಗ ಕಲರ್ ಚೇಂಜ್ ಐತೆ ನೋಡಿ ಈಗ ಮಟನ್ ಹಾಕ್ತಾ ಇದೀನಿ ನೋಡಿ ಈಗ मटन कदयाक नोड़ी नानूर का कुर कुर दौड़मूर सीटी को तगी मटन स्वल्प कदस नोड़ी कदयाक मटन कदन रोटी मातनी अनक नोड़ी फ्रेंड मसाले भी सणक बंद मटन कूत मटन तगदी नोड़ी अद बोगणी वणी एणे हाँता नोड़ी एणे हाँ एणे कावाली स्वल्प नोड़ी फ्रेंड मटन कुदान चज्जी रोटी मादे मसाले हाँता ಮಸಾಲೆಲ್ಲ ಹಾಕಿನಿ ಈಗ ಇದಕ್ಕ ಸಣ್ಣ ಮಾಡ್ಕೊಂಡಿದ್ದು ಇದನ್ನ ಸ್ವಲ್ಪ ಚಂದಾಗಿ ಫ್ರೈ ಮಾಡಿ ಇದಕ್ಕ ಧನ ಪೌಡರ್ ಏನು ಹಾಕ್ತೀನಿ ಮಸಾಲೆ ಖಾರ ಐತಲ್ಲ ಅದರಗೆಲ್ಲ ಇದ್ದಿರ್ತೈತಲ್ಲ ಅದಕ್ಕಾಗಿ ಹಾಕಂಗಿಲ್ಲ ಇದಕ್ಕ ಏನೀಗ ಮಟನ್ ಮಸಾಲ ಇಲ್ಲಿ ಐತ ನೋಡಿ ಮಟನ್ ಮಸಾಲ ಐತ ನೋಡಿ ಇದ ಹಾಕ್ತೀನಿ ಈಗ ಖಾರ ಹಾಕ್ಕೊಂಡು नोड़ी मसाले खार नानु मटन खार नम खारे वणी चलो अदी नान जस्त हाँता खार कमी उन्होंने हाकबू ಸಾಧ ಸಿಂಪಲ್ ಆಗಿ ನೋಡಿ ಮಾಡ್ತಾ ಇದೆ ನೋಡಿ ಮಟನ್ ಒಂದು ಈಗ ಮಟನ್ ಮಸಾಲ ಹಾಕ್ತೀನಿ ಸ್ವಲ್ಪ ಮ್ಯಾಗ ಮುಚ್ಚನ ಅಂತ ಒಂದು ನಿಮಿಷ ಏನಂತ ಫ್ರೆಂಡ್ ಈಗ ಯಾವ ರೀತಿ ಮಸಾಲೆ ನೋಡ್ರಿ ಯಾವ ರೀತಿ ಸೈಡ್ ಎಲ್ಲ ಎಣ್ಣೆ ಹಾಕಿಬಿಟ್ಟಿತ್ತು ನೋಡ್ರಿ ಮಸಾಲೆ ಯಾವ ರೀತಿ ಆಗಿತ್ತು ನೋಡ್ರಿ ಇದಕ್ಕೀಗ ಕುದಿಸಿಟ್ಕೊಂಡಿದ್ನೆಲ್ಲ ಮಟನ್ ಮಟನ್ ಹಾಕೊಂಡಿರ್ತ ಈಗ ಕಾಶಿ ನೀರು ಹಾಕಬೇಕು ಸ್ವಲ್ಪ ಮುಚ್ಚಂತ ಮ್ಯಾಗ ನೋಡಿ ಫ್ರೆಂಡ್ ನಮಗೆ ಎಷ್ಟು ನೀರು ಬೇಕು ಹಾಕಬಹುದು ಯಾಕಂದ್ರೆ ಮಟನ್ ರಸ ಚಲೋ ಹೊತ್ತೈತಲ್ಲ ನಾನು ಜಾಸ್ತಿ ಮಾಡ್ತಾ ಇದೀನಿ ನೀರು ಕಾಶಿ ಹಾಕೊಂಡಿದ್ದೀನಿ ನಾನು ತಣ್ಣನೆ ನೀರು ಹಾಕೊಂಡಿದ್ದೆ ನೋಡಿ ಫ್ರೆಂಡ್ ನಾನು ಬುಗುಣಿ ತುಂಬಾ ಒಣಗಿ ಮಾಡಿದೀನಿ ಯಾಕಂದ್ರೆ ಮಟನ್ ರಸ ಚಲೋ ಹೊತ್ತೈತಲ್ಲ
ನಾವು ಚಿಕನ್ ರಸ ಅಷ್ಟೊಂದು ಮಾಡಂಗಿಲ್ಲ ಕರ್ನೆ ಬಕ್ಕಳ ಮತ್ತೊಂದು ಮಾಡ್ತೀವಿ ರಸ ನಮ್ಗೆ ವಿಲಾಸ ಮಿಥುನ ರಸನೇ ಉಣ್ತಾರೆ ಜಾಸ್ತಿ ಅದಕ್ಕಾಗಿ ಈಗ ರುಚಿಗೆ ತಕ್ಕಷ್ಟು ಪೈಲಾನ್ ಸ್ವಲ್ಪ ಹಾಕಿದೆ ಉಪ್ಪು ಹಾಕ್ತಾ ಇದೀನಿ ನೋಡ್ರಿ ಈಗ ಪೈಲ ಕುದಿಸ್ಕೊಂಡು ತೋನಿನಿ ಒಂದು ಸ್ವಲ್ಪ ಕುದಿತಂದ್ರಾಯಿತು ಪೈಲ ಕುದಿಸಿದ್ನೆಲ್ಲ ಲವಣಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ಬೋದು ನಾವು ಊಟ ಮಾಡೋದೀಗ ಊಟದೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ ನಿಮ್ದಾಯ್ತೇನ್ರಿ ಎಲ್ಲರದು ಊಟ ನಮ್ದಂತೂ ಮಸ್ತ್ ಪಕ್ಕಿ ಊಟ ಮಾಡಿದೆವು ಮಟನ್ ಒಣಗಿ ಚಜ್ಜಿ ರೊಟ್ಟಿ ಮಸ್ತ್ ಚಜ್ಜಿ ರೊಟ್ಟಿ ಮಟನ್ದಾಗ ಮಸ್ತ್ ಹತ್ತೈತಿ ನೋಡ್ರಿ ಊಟ ಆಯ್ತು ಈಗ ಮನೆಯವರು ಮುಕ್ಕುಂದಾರ ಇವತ್ತಂತೂ ಬಾಂಡೆ ತಿಕ್ಕಿಲ್ಲ ಎಲ್ಲ ಬಾಂಡೆ ಹಂಗೆ ಇಟ್ಟಿ ನೋಡ್ರಿ ಇಲ್ಲಿ ಬಾಂಡೆ ಅದಾವನ್ನಂಗೆ ಬೆಳಿಗ್ಗೆ ತಿಕ್ಕದ್ರಾಯ್ತು ನಾಳೆಗೆ 8:30 ಹೋಗೋದೈತಿ ಏನು ಮಾಡೋಕೆ ಹೋಗೋದೈತಿ ನಾಳೆಗೆ ಹೇಳಿಲ್ಲ ನಾಳೆಗೆ 8:30 ಹೋಗೋದೈತಿ ಅಂತೇಳಿ ಅಂದರತ್ತ ನಾಳೆಗೆ 8:30 ಹೋಗೋದು ಈಗ ತುಂಬ ಇದೂ ಆದಂಗೆ ಅನಿಸೈತಿ ಬೆಳಗ್ಗೆ ದೌಡಿ ಎತ್ತು ತಿಕ್ಕದ್ರಾಯ್ತಲ್ಲ ತಂದೆ ಇವತ್ತೇನು ಇಡುವೆ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಇನ್ನು ನಮ್ಮ ಚಾನೆಲ್ಗೆ ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋದು ಬೆಲ್ ಬಟನ್ ಆನ್ ಮಾಡಿರಿ ಪ್ರತಿಕ್ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವೆ ನಾವು ಯಾವುದೇ ಅಡುಗೆ ಮಾಡಿ ಪಟ್ ಅಂತ ತಲುಪ್ತಾವೆ ಪೈಲ ನೀವೇ ನೋಡ್ಬೋದು ಫ್ರೆಂಡ್ ಇವತ್ತಿನ ಅಡುಗೆ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಅಡುಗೆದಾಗ ಸಿಗೋಣಂತ ಬಾಯ್ ಬಾಯ್.